बाबा साहेब अंबेडकर और हेळुवागे कल्चरल स्लेवरी इज मोर डेंजरस देन पॉलिटिकल स्लेवरी अन्नुवंतद्दु सांस्कृतिक ಈ ಗುಲಾಮಿಗರ ಗುಲಾಮಿತನ ಏನಿದೆ ಅದು ಈ ರಾಜಕೀಯ ಗುಲಾಮಗಿರಿಗೆ ಹೆಚ್ಚು ಅಪಾಯಕಾರಿ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ನಾವು ರಾಜಕೀಯವಾಗಿ ಬಿಡುಗಡೆ ಆಗಿದ್ದೀವಿ, ಆದರೆ ಸಾಂಸ್ಕೃತಿಕವಾಗಿ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋದನ್ನು ಇವತ್ತು ನಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇ ನಮ್ಗೆ ಹೇಳ್ತಾ ಇರುವಂಥದ್ದನ್ನು ಗಮನಿಸ್ಕೋಬೇಕು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇತಿಹಾಸವನ್ನು ಕುರಿತು ಹಾಗೆ ಯಾವ ರೀತಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ. ಅದಕ್ಕೆ ಅವರು ಹೇಳ್ತಾರೆ, ಇತಿಹಾಸವನ್ನು ಇವತ್ತು ಪುರಾಣೀಕರಣಗೊಳಿಸಲಾಗಿ ಅದನ್ನು ಮಕ್ಕಳ ಮನರಂಜನೆಯನ್ನಾಗಿಸಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ನಾವು ಒಟ್ಟಾರೆ ಈಗ ಅವರು ಏನು ವಿಚಾರಗಳನ್ನು ಬೋಧಿಸ್ತಾ ಇದ್ದಾರೆ ಅದು ಅವರ ನೀತಿಗಳಿಗೆ ಅನುಗುಣವಾಗಿ ಅವರು ಅದನ್ನು ಇವತ್ತು ಜನರ ಮಧ್ಯೆ ಕೊಂಡೊಯ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಆದರೆ ನಾವು ಹೇಗೆ ಅದಕ್ಕೆ ಮುಖಾಮುಖಿಯಾಗಬೇಕು ಅನ್ನುವಂಥದ್ದು ತುಂಬ ಮುಖ್ಯವಾದ ಅಂಶ ಅಂತ ಹೇಳಿ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ಈಗ ಎಸ್ ಜಿ ಸರ್ ಹೇಳಿದ್ರು, ಜೊತೆಗೆ ನಮ್ಮ ಭಟ್ರು ಶ್ರೀಪಾದ್ ಭಟ್ರು ಮಾತಾಡುವಾಗ ಈ ವ್ಯವಸ್ಥೆ ಮತ್ತು ಅದು ಹೇಗೆ ಇವತ್ತಿಗೂ ಕೂಡ ನಮ್ಮನ್ನು ನಿಯಂತ್ರಿಸ್ತಾ ಇದೆ ಅನ್ನುವಂಥದ್ದು ಒಂದು ಎರಡು ಉದಾಹರಣೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ಸು ಯು ಪಿ ಎ ಸರ್ಕಾರ ಇದ್ದಾಗ ಆ ಸಂದರ್ಭದಲ್ಲಿ ಈ ಬಿ ಜೆ ಪಿ ಈ ರಾಮಸೇತು ಇಶ್ಯೂವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಎ ಎಸ್ ಐ ಅನ್ನುವಂಥ ಅಂದರೆ ನಮ್ಮ ಎ ಎಸ್ ಐ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಅಲ್ಲಿ ಒಂದು ತಜ್ಞರ ತಂಡ ಹೋಗಿ ಅದನ್ನೆಲ್ಲವನ್ನು ಕೂಡ ಸಂಶೋಧಿಸಿ ಅದು ರಾಮ ಸೇತುವೆನೂ ಅಲ್ಲ ಎಂಥದ್ದು ಅಲ್ಲ, ಅದು ಘನೀಕೃತಗೊಂಡ ಒಂದು ಕೆಲವು ದಿಬ್ಬಗಳಾಗಿ ಸಾವಿರಾರು ವರ್ಷಗಳಿಂದ ಅದು ಆಗಿ ಇದೆ ಅನ್ನುವಂಥ ಒಂದು ಸತ್ಯವನ್ನು ಆ ಸಂಶೋಧನೆಯನ್ನು ಅವರು ತಂದಾಗ ಕನಿಷ್ಠ ಅದನ್ನು ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಆವತ್ತಿನ ಯು ಪಿ ಎ ಸರ್ಕಾರ ಹೋಗಲಿಲ್ಲ. ಕೊನೆಗೇನಾಯ್ತಂದರೆ ಆ ಯಾರು ಆ ಎ ಎಸ್ ಐನ ನಿರ್ದೇಶಕರಿದ್ದರೂ ಅವ್ರನ್ನೇ ಅಲ್ಲಿಂದ ಎತ್ತಂಗಡಿ ಮಾಡೋ ಕೆಲಸ ಆಯಿತು. ಸೊ ಹಾಗಾಗಿ ಇವತ್ತು ಅವರ ವಿಚಾರಧಾರೆಗಳನ್ನೇ ಕೊಂಡೊಯ್ಯುವಂಥ ಕೆಲಸನೂ ಕೂಡ ಇವತ್ತು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಪುಲೆಯವರು 150 ವರ್ಷಗಳ ಹಿಂದೆ ಬರೆದಂತಹ ಗುಲಾಮಗಿರಿ ಅನ್ನುವಂಥ ಪುಸ್ತಕ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅದನ್ನು ಆಗಲೇ ಅವರು ಮಾತಾಡಿದರು, ಜ್ಯೋತಿಬಾ ಪುಲೆಯವರು. ಸೊ ಅದನ್ನು ಇವತ್ತು ನಾವು ಇವತ್ತಿನ ತಲೆಮಾರಿಗೆ ಹೇಗೆ ತಲುಪಿಸ್ಬೇಕು ಅನ್ನುವಂಥದ್ದು ತುಂಬ ಮುಖ್ಯವಾದ ಅಂಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಜನಪದರ ಶ್ರಮ ಅದನ್ನು ಹೇಗೆ ಇವರು ಗ್ರಹಿಸ್ಕೊಳ್ತಾ ಇದ್ದಾರೆ. ಒಬ್ಬ ಗೋವಾದ ಮಂತ್ರಿ ಹೇಳ್ತಾನೆ, ಬಿ ಜೆ ಪಿ ಮಂತ್ರಿ, ನೀವು ಉತ್ತುವಾಗ ಬಿತ್ತುವಾಗ ಮಂತ್ರಗಳನ್ನು ಹೇಳಿ ಶ್ಲೋಕಗಳನ್ನು ಹೇಳಿ ಅಂತ ಹೇಳ್ತಾನೆ. ಮಂತ್ರ ಮತ್ತು ಶ್ಲೋಕಗಳು ಹೇಳೋದ್ರಿಂದ ಏನಾದರೂ ಒಳ್ಳೆ ಫಸಲು ಬರೋದಾದರೆ ಅದನ್ನು ಹೇಳೋಣ, ಆದರೆ ಶ್ರಮವಿಲ್ಲದ ಬೆವರ ಇಲ್ಲದ ಈ ಮಾತುಗಳಿಗೆ ಇವತ್ತಿಗೂ ನಮ್ಮ ಸಮಾಜ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಅನ್ನುವಂಥದ್ದು. ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ಅದರ ಅಜೆಂಡಾಗಳೇನಿದ್ವು, ಜನಸಂಘದ ಅಜೆಂಡಾಗಳೇನಿದ್ವು, ಅದು ಇವತ್ತು ಸಂಪೂರ್ಣವಾಗಿ ನಮ್ಮ ನಡುವೆ ಇವತ್ತು ಚರ್ಚೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತು ಏನು ಜಾತಿ ಜನಗಣತಿ ವಿಚಾರ ಬಂದಾಗ ಮತೀಯವಾದೀಕರಣದ ಬಗ್ಗೆ ನಾವು ಮಾತಾಡ್ತೇವೆ. ಮತೀಯವಾದೀಕರಣ, ಜಾತೀಕರಣ ಇವೆಲ್ಲವೂ ಒಂದಕ್ಕೊಂದು ತಳಕ ಹಾಕ್ಕೊಂಡಿರೋದ್ರಿಂದ ಇವತ್ತು ಜಾತಿ ಜನಕರಣ ಜಾತಿಯ ಒಂದು ಗಣತಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಹೇಳೋದನ್ನು ಮೋದಿ ಹೇಳ್ತಾರೆ, ಮೋದಿ ಹೇಳೋದನ್ನು ಕುಮಾರಸ್ವಾಮಿ ಹೇಳ್ತಾ ಇರ್ತಾರೆ. ಅಂದರೆ ಜಾತಿಗಳು ಹೇಗೆ ಒಂದಕ್ಕೊಂದು ಈ ವಿಚಾರಗಳನ್ನು ತಮ್ಮ ಆದ್ಯತೆಯ ಮೇಲೆ ತೆಗೆದುಕೊಳ್ತವೆ ಅನ್ನುವಂಥದ್ದು. ಜಾತಿ ಗಣತಿ ಆಗೋದ್ರಿಂದ
ದೇಶ ಒಡಿತೈತೆ ದೇಶವನ್ನು ಒಡಿತಾರೆ ಅಂತೇಳಿ ಅಂದ್ರೆ ಈಗ ಆಗಿರೋದೇನು ದೇಶ ತುಂಬ ಸುಭಿಕ್ಷವಾಗಿದೆ ದೇಶದಲ್ಲಿ ಜನ ತುಂಬ ಅನ್ಯೋನ್ಯವಾಗಿದ್ದಾರೆ ಅನ್ನುವಂತದ್ದು ಹಾಗಿದ್ದೇ ಆಗಿದ್ದಲ್ಲಿ ಇವತ್ತು ಯಾಕೆ ಅತ್ತೆ ಈ ರೀತಿಯ ಮರ್ಯಾದೆಗೆಡ ಅತ್ತೆಗಳಾಗ್ತಾ ಇದೆ ಅನ್ನೋದು ಪ್ರಶ್ನೆಯನ್ನು ಕೂಡ ನಾವು ಹಾಕೊಳ್ಳಬೇಕಾಗುತ್ತೆ ಸೋ ಆ ಹಿನ್ನೆಲೆಯಲ್ಲಿ ಒಟ್ಟಾರೆ ಶಿಕ್ಷಣ ಜೊತೆ ಜೊತೆಗೆ ವರ್ಗ ಮತ್ತು ಜಾತಿಗಳ ನಡುವಣ ಇರುವಂತಹ ಭೇದಗಳನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ಶ್ರೀಪಾದ್ ಭಟ್ರು ಏನು ಈ ಪುಸ್ತಕದಲ್ಲಿ ತಂದಿರುವಂತ ಅಧ್ಯಾಯಗಳಿದೆಯಲ್ಲ ಇದೆಲ್ಲವನ್ನು ಕೂಡ ನಾವು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ನಮ್ಮ ಯುವಕರಿಗೆ ಇದನ್ನು ತಲುಪಿಸುವ ಕೆಲಸವನ್ನು ನಾವು ಮಾಡಬೇಕು ಮತ್ತು ನಮ್ಮ ಯಾರು ಇವತ್ತು ಯೂನಿವರ್ಸಿಟಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬೋಧನೆಯನ್ನು ಮಾಡುತ್ತಿರ್ತಾರೆ ಅವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಯೂನಿವರ್ಸಿಟಿಗಳು ಯಾವ ದಾರಿಗಳನ್ನು ಹಿಡಿದಿದ್ದಾವೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇವತ್ತು ಹಿಂದೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಿಸ್ತಾ ಇದ್ದರು ಅಧ್ಯಾಪಕರು ಆ ಸ್ಥಿತಿ ಇವತ್ತು ನಮ್ಮಲ್ಲಿ ಕಾಣೋದು ಅಪರೂಪ ಆಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ